ಕರುನಾಳು ಎಡಿಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋಹೇ ಪರಮೇಶ ದೇವಾದಿ ದೇವ ಎಂಬ ಹಾಡು ಬಹುತೇಕರು ಈ ಕರುನಾಡಿನಲ್ಲಿ ಕೇಳಿರಲೇಬೇಕು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಮಧುರ ಧ್ವನಿಯಲ್ಲಿ ಮೂಡಿಬಂದ ಆ ಗೀತೆಯು ಎಡಿಯೂರಿನಲ್ಲಿ ನೆಲೆಸಿರುವ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಸಮರ್ಪಿತವಾಗಿದೆ. ಬನ್ನಿ ವೀಕ್ಷಕರೇ, ನಮ್ಮ ಇಂದಿನ ವಿಡಿಯೋದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಭಕ್ತಾದಿಗಳನ್ನು ಆಕರ್ಷಿಸುವ ಎಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸನ್ನಿಧಾನದ ಬಗ್ಗೆ ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಎಡಿಯೂರು, ಇದು ಕುಣಿಗಲ್ ಸಮೀಪದಲ್ಲಿರುವ ಶಿಂಶಾ ನದಿಯ ದಂಡೆಯ ಮೇಲಿರುವ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ಊರಿಗೆ ಪ್ರಾಶಸ್ತ್ಯ ದೊರೆತಿರುವುದು ಇಲ್ಲಿರುವ ಸಿದ್ಧಲಿಂಗೇಶ್ವರ ಗದ್ದುಗೆಯಿಂದಲೇ. ಎಲ್ಲಾ ಜಾತಿ ಮತ ಪಂಗಡದವರು ಪೂಜಿಸುವ 15ನೇ ಶತಮಾನದ ಪವಾಡ ಪುರುಷ, ವಚನಾಕಾರ ಹಾಗೂ ಮಹಾನ್ ಸಂತರಾದ ಶ್ರೀ ಸಿದ್ಧಲಿಂಗೇಶ್ವರರು ತಪಸ್ಸನ್ನು ಮಾಡಿ ಜೀವಂತ ಯೋಗ ಸಮಾಧಿ ಹೊಂದಿದ ಸ್ಥಳವೇ ಈ ಎಡಿಯೂರು. ವೀರಶೈವ ಪುರಾಣಗಳಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರನ್ನು ನಿರಂಜನ ಗಣೇಶ್ವರನ ಅವತಾರವೆಂದು, ಪರಶಿವನ ಅಪ್ಪಣೆಯಂತೆ ಲೋಕದ ಉದ್ಧಾರಕ್ಕಾಗಿಯೇ ಅವತರಿಸಿದರೆಂದು ವರ್ಣಿಸಲಾಗಿದೆ. 15ನೇ ಶತಮಾನದಲ್ಲಿಯೇ ಈಗಿನ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದ ಇವರು ತಮ್ಮ 8ನೇ ವಯಸ್ಸಿನಲ್ಲಿಯೇ ಬಸವಣ್ಣ ಅಲ್ಲಮಪ್ರಭು ಅವರುಗಳಿಂದ ಪ್ರಭಾವಿತರಾಗಿ ಗೋಸಲ ಮಠದ ಗುಬ್ಬಿ ಚನ್ನಬಸವೇಶ್ವರ ಶಿವಯೋಗಿಗಳಿಂದ ದೀಕ್ಷೆಯನ್ನು ಪಡೆಯುತ್ತಾರೆ. ನಂತರ ಬಾಲ್ಯಾವಸ್ಥೆಯಲ್ಲಿಯೇ ದೇಶ ಸಂಚಾರವನ್ನು ಕೈಗೊಂಡು ಬದರಿ, ಕಾಶಿ, ಕೇದಾರ, ಚಿದಂಬರ, ಅರುಣಾಚಲ ಹೀಗೆ ಅನೇಕ ಸ್ಥಳಗಳನ್ನು ಸಂಚರಿಸಿ ಅಸಂಖ್ಯಾತ ಪವಾಡಗಳನ್ನು ಮಾಡಿರುತ್ತಾರೆ. ನಂತರ ತುಮಕೂರು ಜಿಲ್ಲೆಯ ಎಡಿಯೂರಿನ ಬಳಿ ಇರುವ ಕಗ್ಗೆರೆ ಎಂಬ ಗ್ರಾಮಕ್ಕೆ ಬಂದು ಊರ ಹೊರಗಿರುವ ತೋಟವೊಂದರಲ್ಲಿ ಸುಮಾರು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನಾಚರಿಸುತ್ತಾರೆ. ತೋಟದಲ್ಲಿ ತಪಸ್ಸನ್ನಾಚರಿಸಿದ್ದರಿಂದ ಇವರಿಗೆ ತೋಟದ ಸಿದ್ಧಲಿಂಗ, ತೋಟದಪ್ಪ, ತೋಂಟಾದಾರ್ಯ ಎಂಬಿತ್ಯಾದಿ ಹೆಸರುಗಳು ಬಂದಿವೆ. ಇವರ ನಡತೆ ಹಾಗೂ ಉಪದೇಶಗಳಿಂದ ಆಕರ್ಷಿತರಾದ ಅಸಂಖ್ಯಾತ ಜನ ಭಕ್ತಾದಿಗಳು ಇವರ ಅನುಯಾಯಿಗಳಾಗುತ್ತಾರೆ. ಶ್ರೀ ಸಿದ್ಧಲಿಂಗೇಶ್ವರರು ಶತಸ್ಥಳ ಜ್ಞಾನ ಸಾರಾಮೃತ ಎಂಬ ಗ್ರಂಥವನ್ನು ಬರೆದಿದ್ದು ಅದರಲ್ಲಿ 701 ವಚನಗಳನ್ನು ರಚಿಸಿದ್ದಾರೆ. ಜನರಲ್ಲಿ ಧರ್ಮಶ್ರದ್ಧೆ, ಸಾತ್ವಿಕೋತ್ಸಾಹಗಳನ್ನು ಮೂಡುವಂತೆ ಮಾಡಿದ ಇವರು ಕೊನೆಗೆ ಎಡಿಯೂರಿನಲ್ಲಿ ಜೀವಂತ ಗುಹಾ ಪ್ರವೇಶವನ್ನು ಮಾಡುತ್ತಾರೆ. ಗುಹಾ ಪ್ರವೇಶಕ್ಕೂ ಮೊದಲು ತಮ್ಮ ಶಿಷ್ಯರಿಗೆ ಒಂದು ವಿಭೂತಿಯ ಗೆಡ್ಡೆಯನ್ನು ಕೊಟ್ಟು ಅದನ್ನು ತಾವು ಪ್ರವೇಶಿಸುವ ಗುಹೆಯ ಮೇಲ್ಭಾಗದಲ್ಲಿ ಸ್ಥಾಪಿಸುವಂತೆ ತಿಳಿಸುತ್ತಾರೆ. ಇಂದಿಗೂ ಎಡಿಯೂರು ಸಿದ್ಧಲಿಂಗೇಶ್ವರರ ಗದ್ದುಗೆಯ ಮೇಲಿರುವ ಈ ವಿಭೂತಿ ಗೆಡ್ಡೆಗೆ ಪೂಜೆ ಸಲ್ಲಿಸಲಾಗುತ್ತದೆ. ಶ್ರೀ ಸಿದ್ಧಲಿಂಗೇಶ್ವರರು ಸಮಾಧಸ್ಥರಾಗಿ ಸುಮಾರು 500 ವರ್ಷಗಳಾಗಿವೆ. ಆದರೂ ಇಂದಿಗೂ ಇಲ್ಲಿ ಯೋಗಸ್ಥಿತಿಯಲ್ಲಿದ್ದುಕೊಂಡು ನಂಬಿ ಬಂದವರನ್ನು ಅನುಗ್ರಹಿಸುತ್ತಿದ್ದಾರೆ ಎಂಬುದು ಭಕ್ತಾದಿಗಳ ಅಚಲ ನಂಬಿಕೆ. ಇಂದು ಎಡಿಯೂರಿನಲ್ಲಿರುವ ಸಿದ್ಧಲಿಂಗೇಶ್ವರರ ಗದ್ದುಗೆ ಶಿವಭಕ್ತರಿಗೆ ತೀರ್ಥಕ್ಷೇತ್ರವಾಗಿದೆ. ದೇಶ ವಿದೇಶಗಳಿಂದಲೂ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಿರುತ್ತಾರೆ. ದ್ರಾವಿಡ ಶಿಲ್ಪಶೈಲಿಯಲ್ಲಿ ನಿರ್ಮಾಣಗೊಂಡ ಈ ದೇವಾಲಯದಲ್ಲಿ ಸಿದ್ಧಲಿಂಗ ಯತಿಗಳ ಜೀವನ ವೃತ್ತಾಂತವನ್ನು ಹಾಗೂ ಪವಾಡಗಳನ್ನು ಸಾರುವ 300ಕ್ಕೂ ಹೆಚ್ಚು ಶಿಲ್ಪಚಿತ್ರಗಳಿವೆ. ದೇವಸ್ಥಾನದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರ ಗದ್ದುಗೆ ಇದ್ದು ಇದರ ಮೇಲೆ ಮೆರವಣಿಗೆಗಳಲ್ಲಿ ಮಾತ್ರ ಹೊರತರಲಾಗುವ ಒಂದು ಲೋಹದ ಉತ್ಸವ ಮೂರ್ತಿ ಇದೆ. ಪ್ರತಿ ವರ್ಷವೂ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಎಡಿಯೂರು ಸಿದ್ಧಲಿಂಗೇಶ್ವರರ ಸನ್ನಿಧಾನದಲ್ಲಿ ಉತ್ಸವವು ಜರುಗುತ್ತದೆ. ಯುಗಾದಿ ಹಬ್ಬದ ದಿನ ಇಲ್ಲಿ ಜಾತ್ರಾ ಕಾರ್ಯಕ್ರಮ ನೆರವೇರುತ್ತದೆ. ಇದೇ ದಿನವೇ ಸಿದ್ಧಲಿಂಗೇಶ್ವರರು ಸಮಾಧಿಯನ್ನು ಹೊಂದಿದ್ದರು ಎನ್ನಲಾಗುತ್ತದೆ. ಶಿವರಾತ್ರಿ, ಶ್ರಾವಣ, ಕಾರ್ತಿಕ ಮಾಸದ ಅಮಾವಾಸ್ಯೆಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ. ಕಡೆಯ ಕಾರ್ತಿಕ ಸೋಮವಾರದಂದು ಲಕ್ಷದೀಪೋತ್ಸವವು ಇಲ್ಲಿ ಜರುಗುತ್ತದೆ. ಲಕ್ಷದೀಪೋತ್ಸವಕ್ಕೆ ಗದಗ ಜಿಲ್ಲೆಯಿಂದ 500 ಮಂದಿ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಪ್ರತಿ ವರ್ಷವೂ ಇಲ್ಲಿಗೆ ಆಗಮಿಸುತ್ತಾರೆ. ಇದು ಸುಮಾರು 25 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಭಕ್ತಾದಿಗಳಿಗೆ ಉಚಿತ ದಾಸೋಹ ವ್ಯವಸ್ಥೆ ಇರುತ್ತದೆ. ಇಲ್ಲಿ ಸರಳ ವಿವಾಹಗಳಿಗೂ ಸಹ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ. ವಿವಾಹಕ್ಕಾಗಿಯೇ ಕಲ್ಯಾಣ ಮಂಟಪ ವ್ಯವಸ್ಥೆ ಇದೆ. ಅದಕ್ಕೆ ಮುಂಚಿತವಾಗಿಯೇ ಹೆಸರು ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಭಕ್ತರ ವಾಸ್ತವ್ಯಕ್ಕಾಗಿ ಕೊಠಡಿಗಳ ಸೌಲಭ್ಯವೂ ಇಲ್ಲಿದೆ. ಎಡಿಯೂರನ್ನು ಬೆಂಗಳೂರಿನಿಂದ ತುಮಕೂರಿಗೆ ಹೋಗುವ ಹೆದ್ದಾರಿಯ ಮೂಲಕ ಸುಲಭವಾಗಿ ತಲುಪಬಹುದಾಗಿದೆ. ಎಡಿಯೂರು ಕ್ಷೇತ್ರವು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಸನ ಮಾರ್ಗವಾಗಿ ಸ್ಥಿತವಾಗಿರುವುದರಿಂದ ಬೆಂಗಳೂರು, ತುಮಕೂರು, ಕುಣಿಗಲ್, ಬೆಳ್ಳೂರು ಕ್ರಾಸ್ಗಳಿಂದ ಇಲ್ಲಿಗೆ ತಲುಪಲು ಬಸ್ಗಳ ಸಂಚಾರ ಸೌಲಭ್ಯವಿರುತ್ತದೆ.
ಯಡಿಯೂರು ಕ್ಷೇತ್ರ ಮಂಗಳೂರಿನಿಂದ 261 ಕಿಲೋಮೀಟರ್, ಬೆಂಗಳೂರಿನಿಂದ 100 ಕಿಲೋಮೀಟರ್, ಆದಿಚುಂಚನಗಿರಿಯಿಂದ 21 ಕಿಲೋಮೀಟರ್, ನೆಲಮಂಗಲದಿಂದ 63 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 391 ಕಿಲೋಮೀಟರ್ ದೂರದಲ್ಲಿದ್ದು ತುಮಕೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಸಕಲ ಭಕ್ತಾದಿಗಳಿಗೂ ಯಡಿಯೂರು ಸಿದ್ಧಲಿಂಗೇಶ್ವರರ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.